ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಎಲ್ರಿಗೂ ನನ್ನ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಚೇತನ್ ಸತೀಶ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನನ್ನ ಹತ್ರ ಇರೋದು ಯಮಹಾ ಆರ್ಎಕ್ಸ್ 135 cc, ಆಮೇಲೆ ಇದು 4-speed ಗಾಡಿ, ಪ್ಲಸ್ ಮಾಡೆಲ್ ಬಂದು 2003. ನೋಡಿ, ಫುಲ್ಲಿ ರಿಸ್ಟೋರ್ಡ್ ಇದು. ನಂದು ಇನ್ಸ್ಟಾಗ್ರಾಮಲ್ಲಿ ತುಂಬ ಪಿಕ್ಸಮ್ಮಲ್ಲಿ ವೀಡಿಯೋಸ್ ಇದೆ ಈ ಗಾಡಿದು, ನೋಡ್ಬೋದು ನೀವು. ರೀಸೆಂಟಾಗಿ ಎಕ್ಸಾಸ್ಟ್ ವೀಡಿಯೋನು ಹಾಕಿದ್ದೀನಿ, ನೋಡ್ಕೋಬೋದು. ಬೇಕಂದರೆ ಫುಲ್ಲಿ ರಿಸ್ಟೋರ್ಡ್ ಗಾಡಿ ಇದು, ನೋಡ್ತಿದ್ದೀರಾ, ಫುಲ್ ಗಂಡ್ ಥರ ರೆಡಿ ಆಗಿದೆ. ಸೊ ಏನು ವಿಷಯ ಗುರು ಅಂದರೆ, ಟೈಟಲಲ್ಲಿ ಆಲ್ರೆಡಿ ಹಾಕಿದ್ದೀನಿ, ಟಾಪ್ ಸ್ಪೀಡ್ ಆಫ್ ಯಮಹಾ ಆರ್ಎಕ್ಸ್ 135. ಸೊ ನೋಡೋಣ. ಬಟ್ ನಾನು ಯಾವಾಗಲೂ ಟಾಪ್ ಸ್ಪೀಡ್ ವೀಡಿಯೋಸ್ ಎಲ್ಲ ಮಾಡೋದಿಲ್ಲ. ಬಟ್ ಇದು 100 cc, 135 cc, ಮ್ಯಾಕ್ಸ್ ಟು ಮ್ಯಾಕ್ಸ್ ಏನಂದರೆ 100 ಅಥವಾ 110 ಹೋಗುತ್ತೆ. ಸೊ ಆದ್ದರಿಂದ ಈ ಗಾಡಿದು ಮಾಡ್ತಿದ್ದೀನಿ ಅಷ್ಟೇ. ಆ್ಯಂಡ್ ಯಾರೂ ಜಾಸ್ತಿ ಸ್ಪೀಡಾಗಿ ಓಡಿಸ್ಬೇಡಪ್ಪ, ನಾನು ಓಡಿಸಲ್ಲ ಅಂದು ಬೇರೆ ವೀಡಿಯೋಸ್ ನೀವು ನೋಡಿದ್ರೆ ಗೊತ್ತಿರುತ್ತೆ. ಎಲ್ಲದರಲ್ಲೂ ಹೇಳ್ತೀನಿ, ಮನೆಗಳಲ್ಲಿ ನಂಬಿಕೆ ಇಟ್ಟು ಗಾಡಿ ಕೊಡಿಸಿರ್ತಾರೆ. ಸೊ ಅದೇ ಥರ ನಡ್ಕೊಳ್ಳಿ ನೀವು ಅಂತ. ಆ್ಯಂಡ್ ಈ ಗಾಡಿನೂ ಟಾಪ್ ಸ್ಪೀಡ್ ಮಾಡಲ್ಲ, ಬಟ್ ಬರೀ ವೀಡಿಯೋ ಪರ್ಪಸ್ಗೋಸ್ಕರ ಮಾಡ್ತಿದ್ದೀನಿ ಅಷ್ಟೇ. ಬೇರೆ ಟೈಮಲ್ಲೆಲ್ಲ 60-70 ದಾಟಿದ್ರೇ ದೊಡ್ಡ ವಿಷಯ. ಸೊ ಸ್ವಲ್ಪ ರಿಸ್ಕ್ ತೊಗೋತಿದ್ದೀನಿ ಹೌದು, ಇರಲಿ. ಬಟ್ ಅದಕ್ಕೆ ಮುಂಚೆ ನೀವೇನಾದರೂ ನನ್ನ ಚಾನೆಲ್ಗೆ ಮೊದಲನೇ ಸಲ ಬಂದಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡೋಣ, ಬನ್ನಿ. ಸರಿ ಗುರು, ಶುರು ಮಾಡೋಣ. ಟ್ವೆಂಟಿ ಹೊಡೆದಿದೆ, ಅದ್ರ ಮೇಲೆ ನಾನು ಹೋಗ್ಬೋದಾಗಿತ್ತು ಲೈಟಾಗಿ. 95% ಫುಲ್ ಕೆಪಾಸಿಟಿ ಏನಿದೆ ಗಾಡಿದು, ಅಷ್ಟು ಹೊಡೆದು ತೆಗೆದಿದೆ ಆ ಸ್ಪೀಡ್ನ. ಸೊ ಅದ್ರ ಮೇಲೆ ಹೋಗಿದರೆ ಮೋಸ್ಟ್ಲಿ 120 ಅಂತೂ ಪಕ್ಕ ಹೊಡಿತಿತ್ತು. ಬಟ್ ನಾನು ಹೋಗಲಿಲ್ಲ, ಸಾಕು ಇಷ್ಟೇ. ಪ್ಲಸ್ ಹಿಂದೆಗಡೆ ಪಿಲಿಯನ್ ಇದ್ದಾರೆ. ಸೊ ನಾನು ಪಿಲಿಯನ್ ಇಬ್ಬರೂ ಅದೇ ಥರ ಒಂದು 70-70 ಕೆಜಿಸ್ ಇರ್ತೀವಿ, ಕಡಿಮೆ ಆದ್ರೂ ಆನ್ಲೈನ್ ಆ್ಯಾವ್ರೇಜ್ ಹೇಳ್ತಾ ಇದ್ದೀನಿ. ಸೊ 140 ಕೆಜಿ ವೆಯ್ಟ್ ಇದ್ರೂ ಇಲ್ಲಿ ಮೇಲೆ ಎಳೆದಿದೆ ಗಾಡಿ. ಆ್ಯಂಡ್ ನೋಡಿರ್ಬೋದು ನೀವು, ಕ್ಲಾಸಿಕ್ 350 ನಮ್ಮ ರೇಸ್ ಹೊಡಿಯೋಕ್ಕೆ ಟ್ರೈ ಮಾಡ್ತಾ ಇದ್ದ. ಬಟ್ ನಾವು ಅವ್ರನ್ನ ರೇಸ್ ಹೊಡಿತಿರ್ಲಿಲ್ಲ, ನಮ್ಮ ಪಾಡಿಗೆ ನಾವು ಟಾಪ್ ಸ್ಪೀಡ್ ವೀಡಿಯೋ ಮಾಡ್ತಿದ್ವಿ. ಕೆಪಾಸಿಟಿ ನೋಡ್ಕೋಬೋದು ನೀವೇ ಯಾವ ಲೆವೆಲ್ಗಿದೆ ಅಂತ. ಸೊ ಅಷ್ಟೇ ಗುರು, ಆರ್ಎಕ್ಸ್ 135 ಟಾಪ್ ಸ್ಪೀಡ್ ನನ್ನ ಕೈಲಿ ಆಗಿದ್ದು 110-120. ವೀಡಿಯೋ ತೆಗೆದ ಮೇಲೆ ಗೊತ್ತಾಗುತ್ತೆ ಎಷ್ಟು ಹೊಡೆದಿದ್ದೀನಿ ಅಂತ. ನಾನು ರೋಡ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀನಿ, ನಿಮಗೂ ಅದನ್ನು ಹೇಳ್ತೀನಿ, ಯಾವಾಗಲೂ ರೋಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಂತ. ಅದಕ್ಕೆ ನಾನು ಸ್ಪೀಡ್ ನೋಡೋಕೆ ಹೋಗಿಲ್ಲ ಅದರಲ್ಲೇ ಅಷ್ಟೇ. ಸೊ ಹೋಪ್ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಸೊ ಹೌದು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಹೀಗೆ ಸಪೋರ್ಟ್ ಮಾಡ್ತೀನಿ. ನಾನು ನಾರ್ಮಲಾಗಿ ಟಾಪ್ ಸ್ಪೀಡ್ ವೀಡಿಯೋಸ್ ಎಲ್ಲ ಮಾಡಲಾದರೂ ಸುಮ್ಮನೆ ನನಗೆ ಕಮೆಂಟ್ಸ್ ಬಂದಿತ್ತು ಅನ್ನೋದಕ್ಕೋಸ್ಕರ ಮಾಡ್ತಾ ಇದ್ದೀನಿ, ನಿಮಗೋಸ್ಕರ ಅಷ್ಟೇ. ಆ್ಯಂಡ್ ನಿಮಗೂ ಅದನ್ನೇ ರೆಕಮೆಂಡ್ ಮಾಡ್ತೀನಿ, ದಯವಿಟ್ಟು ಟಾಪ್ ಸ್ಪೀಡ್ ಗಾಡಿ ಯಾವುದೇ ಇರಲಿ ಟಾಪ್ ಸ್ಪೀಡೆಲ್ಲ ಹಿಡಿಯೋಕ್ಕೆ ಹೋಗಬೇಡಿ, ಪೀಸಾಗಿ ಓಡಿಸ್ಕೊಂಡು ಪೀಸಾಗಿರಿ. ನನ್ನ ಡ್ರೈವಿಂಗ್ ಅಂದರೆ ನನ್ನ ರೈಡಿಂಗ್ ಸ್ಟೈಲು ಹಾಗೆ ಇರೋದು. ನಾರ್ಮಲ್ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಹೇಗೆ 299 ಮಿನಿಮಮ್ 200 ಓಡಿಸ್ತಾರಲ್ಲ, ಆ ಥರ ಎಲ್ಲ ಇಲ್ಲ. ನನ್ನ ಹತ್ರ ಇದೊಂದು ಹಾರ್ಲಿ ಬುಲೆಟ್ ಅದು ಇದೆಲ್ಲ ಇದೆ, ನನ್ನ ಚಾನೆಲ್ ನೋಡಿದ್ರೆ ನನಗೆ ಗೊತ್ತಿರುತ್ತೆ, ಫಸ್ಟ್ ಟೈಮರ್ಸ್ಗೆ ಗೊತ್ತಿರಲ್ಲ. ಸೊ ನಾನು ಆ ಗಾಡಿಗಳು ಮ್ಯಾಕ್ಸ್ ಟು ಮ್ಯಾಕ್ಸ್ 100-120 ಅದ್ರ ಮೇಲೆ ಹೊಡೆಯಲ್ಲ. ಸೊ ಅಷ್ಟೇ ಗುರು, ಸೊ ಹೋಪ್ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಅಷ್ಟೇ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಎಲ್ರಿಗೂ ಟೇಕ್ ಕೇರ್, ಬೈ ಬೈ, ನಮಸ್ಕಾರ. ನಾನು ನಿಮ್ಮ ಚೇತನ್ ಸತೀಶ್ ಸೈನಿಂಗ್ ಆಫ್.